ಓಂ ಶಾಂತಿ ಮುರುಳೀಕಾ ತಾರೀಖೆ ಬೀಸ್ ಚೇ ದೋಹಾರ್ ಬೀಸ್ ಮುರುಳಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತು ಮೀಟೆ ಬಚ್ಚೆ ತುಮಾರಾ ಟೈಮ್ ಬಹುತ್ ವ್ಯಾಲ್ಯೂಬಲ್ ಹೇ ಇಸೀಲಿಯೇ ಫಾಲ್ತು ಬಾತೊಮೆ ಅಪ್ನಾ ಟೈಮ್ ವೇಸ್ಟ್ ಮತ್ ಕರೋ ಮಧುರ ಮಕ್ಕಳೇ ನಿಮ್ಮ ಸಮಯ ಬಹಳಷ್ಟು ಬೆಲೆಬಾಡುವಂಥದ್ದಾಗಿದೆ ಆದ್ದರಿಂದ ವ್ಯರ್ಥ ಮಾತುಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಪ್ರಶ್ನೆ ಮನುಷ್ಯ ಸೇ ದೇವನ್ನೇ ಕೆಲ ಬಾಪ್ಕಿ ಕೌನ್ಸಿ ಶ್ರೀಮತ್ ಮಿಲಿ ಹುಯಿಹೇ ಪ್ರಶ್ನೆ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಯಾವ ಒಂದು ಶ್ರೀಮತವನ್ನು ನೀಡಿದ್ದಾರೆ ಉತ್ತರ ಬಚ್ಚೆ ತುಮ್ ಜಪ್ಕಿ ಮನುಷ್ಯ ದೇವತಾ ಬಂತೆ ಹೋತೋ ಕೋಯಿ ಸ್ವಭಾವ ನಹಿ ಹೋನಾ ಉತ್ತರ ಮಕ್ಕಳೇ ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ ಅಂದ ಮೇಲೆ ನಿಮ್ಮಲ್ಲಿ ಯಾವುದೇ ಅಸುರಿ ಸ್ವಭಾವ ಇರಬಾರದು ಸೆಕೆಂಡ್ ಪಾಯಿಂಟ್ ಕೋಯಿಪರ್ ಕ್ರೋಧ ನಹಿ ಕರ್ನಾಹೆ ಯಾರ ಜೊತೆಗೂ ಸಿಟ್ಟಿನಿಂದ ವ್ಯವಹಾರ ಮಾಡಬಾರದು ಥರ್ಡ್ ಪಾಯಿಂಟ್ ಕಿಸಿ ಕೋ ದುಃಖ ನಹಿ ದೇನಾಹೆ ಮೂರನೇ ಪಾಯಿಂಟ್ ಯಾರಿಗೂ ದುಃಖವನ್ನು ಕೊಡಬಾರದು ಫೋರ್ತ್ ಪಾಯಿಂಟ್ ಬಿ ಫಾಲ್ತು ಬಾತೆ ಕಾನೋಸೆ ನಹಿ ಸುನ್ನಿ ನಾಲ್ಕನೇ ಪಾಯಿಂಟ್ ಯಾವುದೇ ವ್ಯರ್ಥ ಮಾತನ್ನು ಕಿವಿಯಿಂದ ಕೇಳಬಾರದು ಬಾಪ್ಕಿ ಶ್ರೀಮತ್ ಹೆ ಹಿಯರ್ ನೋ ಇವೆ ಪರಮಾತ್ಮ ತಂದೆಯ ಶ್ರೀಮತ ಆಗಿದೆ ಕೆಟ್ಟದ್ದನ್ನು ಕೇಳಬೇಡಿ ಓಂ ಶಾಂತಿ ತುಂಬೋಂಕ ಬೈಟ್ನಾ ಸಿಂಪಲ್ ಹೆ ಈಗ ಮಕ್ಕಳಾದ ನೀವು ಸಾಧಾರಣ ರೂಪದಲ್ಲಿ ಕುಳಿತಿದ್ದೀರಾ ಕಹಾ ಬಿ ಬೈಟ್ ಸಕ್ತೇಹೋ ನೀವೀಗ ಎಲ್ಲಿ ಬೇಕಾದರೂ ಕುಳಿತುಕೊಳ್ಳಬಹುದು ಚಾಹೆ ಜಂಗಲ್ ಮೇ ಬೈಟು ಪಹಾಡಿ ಪರ್ ಬೈಟು ಗರ್ಮೆ ಬೈಟು ಯಾ ಕುಟಿಯಾಮೆ ಬೈಟು ಕಹಾಬಿ ಬೈಟ್ ಹೋ ಬಲೆ ನೀವು ಕಾಡಿನಲ್ಲಿ ಕುಳಿತುಕೊಳ್ಳಿ ಪರ್ವತದ ಮೇಲೆ ಕುಳಿತುಕೊಳ್ಳಿ ಮನೆಯಲ್ಲಿ ಕುಳಿತುಕೊಳ್ಳಿ ಅಥವಾ ಕುಟೀರದಲ್ಲಿ ಕುಳಿತುಕೊಳ್ಳಿ ಎಲ್ಲಾದರೂ ನೀವು ಕುಳಿತುಕೊಳ್ಳಬಹುದು ಐಸೆ ಬೈಟ್ನೆಸ್ಸೆ ತುಂಬಚ್ಚೆ ಟ್ರಾನ್ಸ್ಫರ್ ಹೋತೆಹೋ ಈ ರೀತಿ ಕುಳಿತುಕೊಳ್ಳುವುದರಿಂದ ಮಕ್ಕಳಾದ ನೀವು ಟ್ರಾನ್ಸ್ಫರ್ ಆಗುತ್ತೀರಾ ತುಂಬಚ್ಚೆ ಜಾನ್ತೇಹು ಅಭಿ ಹಂ ಮನುಷ್ಯ ಭವಿಷ್ಯ ಕೇಲಿಯೇ ದೇವತಾ ಬನ್ರೆಯೇ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಮನುಷ್ಯರಾದ ನಾವು ಭವಿಷ್ಯಕ್ಕೋಸ್ಕರ ದೇವತೆ ಆಗುತ್ತಿದ್ದೇವೆ ಹಮ್ ಕಾಂಟೋಸೆ ಫೂಲ್ ಬನ್ರೆಯೇ ನಾವು ಮುಳ್ಳಿನಿಂದ ಹೂವಾಗುತ್ತಿದ್ದೇವೆ ಬಾಬಾ ಬಾಗವಾನ್ ಬಿ ಹೆ ಮಾಲಿ ಬಿ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ ತೋಟವನ್ನು ನೋಡಿಕೊಳ್ಳುವ ಮಾಲಿ ಕೂಡ ಆಗಿದ್ದಾರೆ ಹಂ ಬಾಪ್ಕೋ ಯಾತ್ ಕರ್ನೆಸೆ ಅವ್ರ ಕಾ ಚಕ್ರ ಫಿರಾನೇಸೆ ಟ್ರಾನ್ಸ್ಫರ್ ಹೋರಯೇ ಹೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸುವುದರಿಂದ ನಾವು ಟ್ರಾನ್ಸ್ಫರ್ ಆಗುತ್ತೇವೆ ಯಾಹ ಬೈಟೋ ಚಾಹೆ ಕಹಾ ಬಿ ಬೈಟೋ ತುಮ್ ಟ್ರಾನ್ಸ್ಫರ್ ಹೋತೆ ಹೋತೆ ಮನುಷ್ಯಸೇ ದೇವತಾ ಬಂತೆ ಜಾತೆ ಹೋ ನೀವು ಇಲ್ಲಾದರೂ ಕುಳಿತುಕೊಳ್ಳಿ ಅಥವಾ ಎಲ್ಲಾದರೂ ಕುಳಿತುಕೊಳ್ಳಿ ನೀವು ಟ್ರಾನ್ಸ್ಫರ್ ಆಗುತ್ತಾ ಆಗುತ್ತಾ ಮನುಷ್ಯರಿಂದ ದೇವತೆ ಆಗುತ್ತೀರಾ ಬುದ್ಧಿ ಮೇ ಏಮ್ ಆಬ್ಜೆಕ್ಟ್ ಹೇ ಹಮ್ ಯಾ ಬನ್ರೆಯೇ ನಮ್ಮ ಬುದ್ಧಿಯಲ್ಲಿ ಗುರಿ ಉದ್ದೇಶ ಇದೆ ನಾವೀಗ ಈ ರೀತಿ ದೇವತೆ ಆಗುತ್ತಿದ್ದೇವೆ ಕುಚ್ ಭಿ ಕಾಮಕಾಜ್ ಕರೋ ರೋಟಿ ಪಕಾವು ಬುದ್ಧಿ ಮೇ ಸಿರ್ಫ್ ಬಾಪ್ಕೋ ಯಾತ್ಕರೋ ನೀವು ಏನಾದರೂ ಕೆಲಸವನ್ನು ಮಾಡಿ ರೊಟ್ಟಿಯನ್ನು ತಯಾರು ಮಾಡಿ ಏನೇ ಕೆಲಸ ಮಾಡುತ್ತಿದ್ದರೂ ಅಡಿಗೆ ಮಾಡುತ್ತಿದ್ದರೂ ಕೂಡ ಬುದ್ಧಿಯಿಂದ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಬಚ್ಚೋಂಕು ಯಾ ಶ್ರೀಮತ್ ಮಿಲ್ತಿ ಚಲ್ತೆ ಫಿರ್ತೆ ಸಬ್ ಕುಚ್ ಕರ್ತೆ ಸಿರ್ಫ್ ಯಾದ್ಮೆ ರಹು ಮಕ್ಕಳಿಗೆ ಈಗ ಶ್ರೀಮತ ಸಿಕ್ಕಿದೆ ನಡೆದಾಡುತ್ತಾ ತಿರುಗಾಡುತ್ತಾ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರು ಕೇವಲ ತಂದೆಯನ್ನು ನೆನಪು ಮಾಡಿ ಕಿ ಯಾದಸಿ ವರ್ಷಾ ಬಿ ಯಾದ್ ಆತ ಚೌರಾಸಿಕಾ ಚಕ್ರ ಭಿ ಯಾದ್ ಆತಾಹೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ತಂದೆ ನೀಡುತ್ತಿರುವ ಆಸ್ತಿಯ ನೆನಪೂ ಕೂಡ ಬರುತ್ತದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ನೆನಪೂ ಕೂಡ ಬರುತ್ತದೆ ಇಸ್ಮೆ ಅವ್ರ ಕೋಯಿ ತಕ್ಲೀಫ್ ಹೇ ಕು ಈ ಜ್ಞಾನ ಮಾರ್ಗದಲ್ಲಿ ಬೇರೆ ಯಾವುದಾದರೂ ಮಾತಿನ ಕಷ್ಟ ಇದೇನು ಬೇರೆ ಯಾವ ಮಾತಿನ ಕಷ್ಟವೂ ಇಲ್ಲ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಜಪ್ಕಿ ಹಮ್ ದೇವತಾ ಬಂತೇ ತೋ ಕೋಯಿ ಅಸುರಿ ಸ್ವಭಾವ ಬಿ ನಹಿ ಹೋನಾ ಚಾಹಿಯೇ ನೀವೀಗ ದೇವತೆ ಆಗುತ್ತಿದ್ದೀರ ಅಂದ ಮೇಲೆ ನಿಮ್ಮಲ್ಲಿ ಯಾವುದೇ ಪ್ರಕಾರದ ಅಸುರಿ ಸ್ವಭಾವ ಇರಬಾರದು ಕೋಯಿ ಪರ್ ಕ್ರೋಧ ನಹಿ ಕರ್ನಾ ಕಿಸಿ ಕೋ ದುಃಖ ನಹಿ ದೇನಾ ಯಾರ ಮೇಲೂ ನೀವು ಸಿಟ್ಟನ್ನು ಮಾಡಬಾರದು ಯಾರ ಜೊತೆಗೂ ಸಿಟ್ಟಿನಿಂದ ವ್ಯವಹಾರ ಮಾಡಬಾರದು ಯಾರಿಗೂ ದುಃಖವನ್ನು ನೀಡಬಾರದು ಕೋಯಿ ಬಿ ಫಾಲ್ತು ಬಾತೆ ಕಾನ್ಸೆ ಸುನ್ನಿ ನಯೀಹೆ ಯಾವುದೇ ವ್ಯರ್ಥ ಮಾತನ್ನು ನೀವು ಕಿವಿಯಿಂದ ಕೇಳಬಾರದು ಸಿರ್ಫ್ ಬಾಪ್ಕೋ ಯಾತ್ಕರೋ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಬಾಕಿ ಸಂಸಾರ್ಕಿ ಜರ್ಮುಯಿ ಜಗ್ಮುಯಿತು ಬಹುತ್ ಸುನಿ ಇನ್ನು ಈ ಸಂಸಾರದಲ್ಲಿ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಬಹಳಷ್ಟು ಕೇಳಿದ್ದೀರಾ ಆದ ಕಲ್ಪಿಸೆ ಯಾ ಸುಂತೆ ಸುಂತೆ ತುಮ್ ನೀಚೆ ಗಿರೇಹೋ ಅರ್ಧಾಕಲ್ಪದಿಂದ ಈ ಅಲ್ಲಸಲ್ಲದ ಮಾತನ್ನು ಕೇಳುತ್ತಾ ಕೇಳುತ್ತಾ ನೀವು ಕೆಳಗಡೆ ಬಿದ್ದಿದ್ದೀರಾ ಅಬ್ಬಾಪ್ ಯಾ ಜರ್ಮುಯಿ ಜಗ್ಮುಯಿ ನಾ ಕರು ಈಗ ಪರಮಾತ್ಮ ತಂದೆ ಹೇಳುತ್ತಾರೆ ಈ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಮಾತನಾಡಬೇಡಿ ಫಲಾನಾ ಏಸಾ ಹೆ ಇನ್ಮೆ ಯಾ ಹೆ ಕೋಯಿ ಬಿ ಫಾಲ್ತು ಬಾತೆ ನಹಿ ಹೆ ಇವರು ಈ ರೀತಿ ಇದ್ದಾರೆ ಇವರಲ್ಲಿ ಇಂತಹ ಅವಗುಣ ಇದೆ ಇಂತಹ ಯಾವ ವ್ಯರ್ಥ ಮಾತನ್ನು ನೀವೀಗ ಮಾತನಾಡಬಾರದು ಯಾ ಜೈಸೇ ಕಿ ಅಪ್ನಾ ಟೈಮ್ ವೇಸ್ಟ್ ಕರ್ನಾ ಈ ರೀತಿ ಮಾತನಾಡುವುದು ಅಂದರೆ ಸ್ವಯಂನ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಾಗಿದೆ ತುಮಾರಾ ಟೈಮ್ ಬಹುತ್ ವ್ಯಾಲ್ಯೂಬಲ್ ಹೇ ನಿಮ್ಮ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ ಪಡಾಯಿ ಸೇಹಿ ಅಪ್ನಾ ಕಲ್ಯಾಣ್ ಹೇ ಇನ್ಸೇಹಿ ಪಾಯಂಗೆ ಶಿಕ್ಷಣ ಓದುವುದರಿಂದ ನಿಮ್ಮ ಕಲ್ಯಾಣ ಆಗುತ್ತದೆ ಶಿಕ್ಷಣ ಓದುವುದರಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಉನ್ ಪಡಾಯಿ ಮೇ ಬಹುತ್ ಮೆಹನತ್ ಕರ್ನಿ ಪಡ್ತೀಯ ಲೌಕಿಕ ಜಗತ್ತಿನ ಶಿಕ್ಷಣವನ್ನು ಓದಲು ಬಹಳಷ್ಟು ಪರಿಶ್ರಮ ಪಡಬೇಕಾಗುತ್ತದೆ ಇಮ್ತಹಾನ್ ಪಾಸ್ ಕರ್ನೆ ಮೇ ಜಾತೆ ಪರೀಕ್ಷೆಯನ್ನು ಪಾಸ್ ಮಾಡುವುದಕ್ಕೋಸ್ಕರ ವಿದೇಶಕ್ಕೆ ಹೋಗುತ್ತಾರೆ ತುಮ್ಕೋತೋ ಕೋಯಿ ನಹಿ ದೇತೆ ನಿಮಗೆ ಪರಮಾತ್ಮ ತಂದೆ ಯಾವ ಮಾತಿನ ಕಷ್ಟವನ್ನೂ ನೀಡುತ್ತಿಲ್ಲ ಬಾಪ್ ಆತ್ಮಾಕೋ ಕಹತೆ ಮುಜ್ ಬಾಪ್ಕೋ ಯಾತ್ ಕರೋ ದೋಕು ಸಾಮ್ನೆ ಬಿಟಾತೆ ತೋಬಿ ಬಾಪ್ ಕಿ ಯಾದ್ಮೆ ರಹೋ ಪರಮಾತ್ಮ ತಂದೆ ಆತ್ಮರಿಗೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಒಬ್ಬರು ಇನ್ನೊಬ್ಬರ ಸಮ್ಮುಖದಲ್ಲಿ ಕುಳಿತು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಿರಬೇಕು ಮಕ್ಕಳಾದ ನೀವು ಒಬ್ಬರು ಇನ್ನೊಬ್ಬರ ಎದುರಿಗೆ ಕುಳಿತು ಒಬ್ಬ ತಂದೆಯನ್ನೇ ನೆನಪು ಮಾಡಿ ಯಾದ್ಮೇ ಬೈಡ್ತೆ ಬೈಡ್ತೆ ತುಮ್ ಕಾಂಟೋಸೆ ಫೂಲ್ ಬಂತೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಮುಳ್ಳಿನಿಂದ ಹೂವಾಗುತ್ತೀರಾ ಕಿತ್ನಿ ಅಚ್ಚಿ ಯುಕ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಒಳ್ಳೆಯ ಯುಕ್ತಿ ನಿಮಗೆ ಪ್ರಾಪ್ತಿಯಾಗಿದೆ ತೋ ಕಿ ಶ್ರೀಮತ್ ಪರ್ ಚಲನಾ ಚಾಹಿಯೇ ಈಗ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಹರಿಯೇಕಿ ಅಲಗ್ ಅಲಗ್ ಬಿಮಾರಿ ಹೋತಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಕಾಯಿಲೆ ಬೇರೆ ಬೇರೆ ಪ್ರಕಾರದ್ದಾಗಿದೆ ತೋ ಹರಿಯೇಕ್ ಬಿಮಾರಿ ಕೆಲಿಯೇ ಸರ್ಜನ್ ಹೆ ಪ್ರತಿಯೊಂದು ಪ್ರಕಾರದ ಕಾಯಿಲೆಗೋಸ್ಕರ ಇಲ್ಲಿ ಪರಮಾತ್ಮ ತಂದೆ ಸರ್ಜನ್ ಆಗಿ ಕುಳಿತಿದ್ದಾರೆ ಬಡೆ ಬಡೆ ಆದ್ಮಿಯೊಂಕೆ ಕಾಸ್ ಸರ್ಜನ್ ಹೋತೆ ಹೆನಾ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಕಾಯಿಲೆ ಇದೆ ಆ ಕಾಯಿಲೆಗಳಿಗೆ ಅನೇಕ ಪ್ರಕಾರದ ಸರ್ಜನ್ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ವಿಶೇಷವಾದಂತಹ ಸರ್ಜನ್ ಇರುತ್ತಾರೆ ತುಮಾರಾ ಸರ್ಜನ್ ಕೌನ್ ಬನಾ ಭಗವಾನ್ ಈಗ ನಿಮಗೆ ಯಾರು ಸರ್ಜನ್ ಆಗಿದ್ದಾರೆ ಸ್ವಯಂ ಭಗವಂತ ನಿಮಗೆ ಸರ್ಜನ್ ಆಗಿದ್ದಾರೆ ವಾಹೆ ಅವಿನಾಶಿ ಸರ್ಜನ್ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಕಹತೆ ಹಮ್ ತುಮ್ಕೋ ಆದಾ ಕಲ್ಪ ಕೆಲಿ ನಿರೋಗಿ ಬನಾತೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ನಾನು ನಿಮ್ಮನ್ನು ನಿರೋಗಿಯನ್ನಾಗಿ ಮಾಡುತ್ತೇನೆ ಸಿರ್ಫ್ ಮುಜೆ ಯಾದ್ ಕರೋತು ವಿಕರ್ಮ್ ವಿನಾಶ್ ಹೊಂಗೆ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತುಮ್ ಇಕ್ಕಿಸ್ ಜನ್ಮೊಂಕೆಲಿಯೇ ನಿರೋಗಿ ಬಂಜಾಯಿಂಗೆ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿರೋಗಿ ಆಗುತ್ತೀರಾ ಯಾ ಗಾಂಟ್ ಬಾಂದೇನಿ ಚಾಹಿಯೇ ನೀವೀಗ ಒಬ್ಬ ತಂದೆಯನ್ನು ನೆನಪು ಮಾಡಿ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಅನ್ನುವ ಮಾತಿನ ಗಂಟನ್ನು ಹಾಕಿಕೊಳ್ಳಬೇಕು ಸದಾ ನಾನೀಗ ನಿರೋಗಿ ಆಗಬೇಕು ಅದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಮಾತನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವುದಕ್ಕೋಸ್ಕರ ಬಟ್ಟೆಗೆ ಗಂಟನ್ನು ಹಾಕಿಕೊಳ್ಳಬೇಕು ಯಾದಸೇಹಿ ತುಮ್ ನಿರೋಗಿ ಬಂಚಾಯಂಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ನಿರೋಗಿ ಆಗುತ್ತೀರಾ ಫಿರ್ ಇಕ್ಕೀಸ್ ಜನ್ಮೋ ಕೋಯಿ ಬಿ ರೋಗ ನಹಿ ಹೋಗ ನಂತರ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಯಾವುದೇ ಪ್ರಕಾರದ ರೋಗ ಬರುವುದಿಲ್ಲ ಬಲ್ ಆತ್ಮಾ ತೋ ಅವಿನಾಶಿ ಶರೀರ್ ಹಿ ರೋಗಿ ಬಂತ ಹೇ ಆತ್ಮ ಅಂತೂ ಅವಿನಾಶಿ ಆಗಿದೆ ಶರೀರ ರೋಗಿ ಶರೀರ ಆಗುತ್ತದೆ ಲೇಕಿನ್ ಭೋಗರೆ ಪಾಪಕರ್ಮದ ಫಲವನ್ನು ಆತ್ಮವೇ ಭೋಗಿಸುತ್ತದೆ ತಾನೆ ವಹ ಆದಾ ಕಲ್ಪ್ ತುಮ್ ಕಬೀ ಬಿ ರೋಗಿ ನಹಿ ಬನೆಂಗೆ ಸತ್ಯುಗದಲ್ಲಿ ಅರ್ಧ ಕಲ್ಪದವರೆಗೆ ನೀವು ಎಂದೂ ರೋಗಿಗಳಾಗುವುದಿಲ್ಲ ಸಿರ್ಫ್ ಯಾದ್ಮೇ ತತ್ಪರಹೋ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ತತ್ಪರರಾಗಿರಿ ಸರ್ವಿಸ್ ತೋ ಬಚ್ಚೊಂಕೋ ಕರ್ಣೀಯೇ ಹೆ ಮಕ್ಕಳು ಸೇವೆಯನ್ನಂತೂ ಮಾಡಲೇಬೇಕು ಪ್ರದರ್ಶನಿಮೆ ಸರ್ವಿಸ್ ಕರ್ತೆ ಕರ್ತೆ ಬಚ್ಚೊಂಕೆ ಗಲೆ ಗೂಟ್ ಜಾತೆ ಪ್ರದರ್ಶನದಲ್ಲಿ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಮಕ್ಕಳ ಗಂಟಲು ಒಣಗಿ ಹೋಗುತ್ತದೆ ಕೈ ಬಚ್ಚೆ ಫಿರ್ ಸಮಜ್ತೆ ಹಮ್ ಸರ್ವಿಸ್ ಕರ್ತೆ ಕರ್ತೆ ಚಲೇ ಜಾಯಂಗೇ ಬಾಬಾ ಕೆ ಪಾಸ್ ಅನೇಕ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾವು ಸೇವೆ ಮಾಡುತ್ತಾ ಮಾಡುತ್ತಾ ಬಾಬಾರವರ ಬಳಿ ಹೋಗುತ್ತೇವೆ ಎಂದು ಯಾ ಬಿ ಬಹುತೇಕ ಸರ್ವಿಸ್ ಕಾ ತರೀಕಾ ಸೇವೆ ಮಾಡುವ ಈ ವಿಧಿ ಕೂಡ ಬಹಳ ಚೆನ್ನಾಗಿದೆ ಪ್ರದರ್ಶನಿ ಮೇ ಬಿ ಬಚ್ಚೊಂಕೋ ಸಮ ಪ್ರದರ್ಶನದಲ್ಲೂ ಕೂಡ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಬೇಕು ಪ್ರದರ್ಶಿನಹಲೇ ಪಹಲೆ ಯಾ ನಾರಾಯಣ್ ಕಾ ಚಿತ್ರ ದಿಖಾನಾ ಚಾಹಿಯೇ ಪ್ರದರ್ಶನದಲ್ಲಿ ಮೊಟ್ಟ ಮೊದಲು ಈ ನಾರಾಯಣರ ಚಿತ್ರವನ್ನು ತೋರಿಸಬೇಕು ಯಾ ಒನ್ ಚಿತ್ರ ಹೇ ನಾರಾಯಣರ ಚಿತ್ರ ನಂಬರ್ ಒನ್ ಚಿತ್ರ ಆಗಿದೆ ಭಾರತ್ ಮೇ ಆಜೆ ಪಾಂಚ್ ಹಝಾರ್ ವರ್ಷ ಪಹಲೆ ಬರೋಬ್ಬರ್ ಇನ್ಕಾ ರಾಜ್ಯತ ಭಾರತದಲ್ಲಿ ಐದು ಸಾವಿರ ವರ್ಷದ ಮೊದಲು ಅವಶ್ಯವಾಗಿ ಈ ದೇವತೆಗಳ ರಾಜ್ಯ ಇತ್ತು ಅತಹದಂತ ನಾರಾಯಣರ ರಾಜ್ಯದಲ್ಲಿ ಅಪಾರ ಧನ ಇತ್ತು ಪವಿತ್ರತ ಸುಖ ಶಾಂತಿ ಸಪ್ತಿ ನಾರಾಯಣರ ರಾಜ್ಯದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಪರಂತು ಭಕ್ತಿ ಮಾರ್ಗಮೆ ಸತ್ಯುಕ್ಕೂ ಲಾಖೋ ವರ್ಷ ಕಹದಿಯೇ ಆದರೆ ಭಕ್ತಿ ಮಾರ್ಗದಲ್ಲಿ ಸತ್ಯುಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳುತ್ತಾರೆ ತೋ ಕೋಯಿ ಬಿ ಬಾತ್ ಯಾದ್ ಕೇಸೆ ಆಯ್ ಯಾ ಲಕ್ಷ್ಮೀ ನಾರಾಯಣ್ಕ ಫಸ್ಟ್ ಕ್ಲಾಸ್ ಚಿತ್ರ ಹೇ ದೇವತೆಗಳು ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳುತ್ತಾರೆ ಅಂದ ಮೇಲೆ ಆ ದೇವತೆಗಳ ನೆನಪು ದೇವತೆಗಳ ಜಗತ್ತಿನ ನೆನಪು ಹೇಗೆ ಇರಲು ಸಾಧ್ಯ ನಾರಾಯಣರ ಚಿತ್ರ ಫಸ್ಟ್ ಕ್ಲಾಸ್ ಆದ ಚಿತ್ರ ಆಗಿದೆ ಸತ್ಯುಗ್ಮೆ ಏಕ್ ಹಝಾರ್ ದೋಸೋ ಪಚಾಸ್ ವರ್ಷ ಇಸ್ ಡಿನಾಯಸ್ಟಿನೇ ರಾಜ್ಯ ಖ್ಯಾತ ಸತ್ಯುಗದಲ್ಲಿ ಸಾವಿರದ ಎರಡ್ ಐವತ್ತು ವರ್ಷ ಈ ದೇವತಾ ಮನೆತನದವರು ರಾಜ್ಯವನ್ನು ಆಳಿದ್ದರು ಹಾಗೆ ತುಂಬಿ ನಹಿ ಮೊದಲು ನಿಮಗೂ ಕೂಡ ದೇವತೆಗಳ ಬಗ್ಗೆ ಗೊತ್ತಿರಲಿಲ್ಲ ಅಭಿ ಬಾಪ್ನೆ ತುಂಬಚ್ಚೊಂಕು ಸ್ಮೃತಿ ದಿಲಾಯಿ ಹೇಕಿ ತುಮ್ನೆ ಸಾರೇ ವಿಶ್ವ ರಾಜ್ಯ ಖ್ಯಾತ ತುಮ್ ಭೂಲ್ ಗಯೇ ಹೋ ಈಗ ಪುನಃ ಪರಮಾತ್ಮ ತಂದೆ ನಮಗೆ ನೆನಪು ಮಾಡಿಸುತ್ತಿದ್ದಾರೆ ನೀವು ಇಡೀ ವಿಶ್ವದಲ್ಲಿ ರಾಜ್ಯವನ್ನು ಆಳುತ್ತಿದ್ದೀರಿ ಆ ಮಾತನ್ನು ನೀವು ಮರೆತು ಬಿಟ್ಟಿದ್ದೀರೇನು ಚೌರಾಸಿ ಜನಂ ಬಿ ತುಮ್ನೆ ಲಿಯೇ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೀರಾ ತುಮ್ಹಿ ಸೂರ್ಯವಂಶೀತೆ ನೀವೇ ಸೂರ್ಯವಂಶಿ ಆಗಿದ್ದೀರಿ ಪುನರ್ಜನ್ಮತೋ ಲೇತೇಹಿ ಪುನರ್ಜನ್ಮವನ್ನು ಅವಶ್ಯವಾಗಿ ಪಡೆದುಕೊಳ್ಳುತ್ತಾರೆ ಚೌರಾಸಿ ಜನಂ ತುಮ್ನೆ ಕೇಸೇಲಿಯೆ ಯಾ ಬಡಿ ಸಿಂಪಲ್ ಬಾತೇ ಸಮಜ್ನೆ ಕಿ ಎಂಬತ್ನಾಲ್ಕು ಜನ್ಮವನ್ನು ನೀವು ಹೇಗೆ ಪಡೆದುಕೊಂಡಿದ್ದೀರಾ ಅನ್ನುವ ಮಾತನ್ನು ತಿಳಿದುಕೊಳ್ಳುವುದು ಬಹಳ ಸಹಜವಾದ ಮಾತಾಗಿದೆ ನೀಚೆ ಉತ್ತರ್ತೆ ಆಯ್ ಅಫಿರ್ ಬಾಬ್ ಚಡ್ತಿ ಕಲಾ ಮೇಲೆ ಜಾತೆ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ ಈಗ ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಾರೆ ಗಾತೆ ಬಿ ಹೇ ಚಡ್ತಿ ಕಲಾ ತೇರೆ ಬಾನೆ ಕಾ ಬಲ ಗಾಯನ ಕೂಡ ಇದೆ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗುತ್ತದೆ ಎಂದು ಫಿರ್ ಶಂಕಾದಿ ಬಜಾತೇಹೇ ಏರುವ ಕಲೆಯಲ್ಲಿ ಹೋದಾಗ ಶಂಕ ಧ್ವನಿಯನ್ನು ಮಾಡುತ್ತಾರೆ ಅಪ್ ತುಂಬ ಹೋ ಹಾಹಾಕಾರ ಹೋಗ ಪಾಕಿಸ್ತಾನ್ ಮೇ ಕ್ಯಾ ಸಬ್ಕೆ ಪಾಕಿಸ್ತಾನಿಕಲ್ತಾತ ಹೇ ಭಗವಾನ್ ಹೇ ರಾಮ್ ಅಬ್ ಕ್ಯಾ ಹೋಗ ಮಕ್ಕಳಿಗೆ ಗೊತ್ತಿದೆ ವಿನಾಶದ ಸಮಯದಲ್ಲಿ ಹಾಹಾಕಾರ ಆಗುತ್ತದೆ ನೀವು ಪಾಕಿಸ್ತಾನದಲ್ಲಿ ನೋಡಿದ್ದೀರಾ ಏನಾಗಿತ್ತು ಎಂದು ಪಾಕಿಸ್ತಾನದಲ್ಲಿ ಯುದ್ಧ ನಡೆಯುವ ಸಮಯದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಡಿವೈಡ್ ಆಗುವ ಸಮಯದಲ್ಲಿ ಎಲ್ಲರ ಬಾಯಿಂದಲೂ ಹೇ ಭಗವಂತ ಹೇ ರಾಮ ಈಗ ಏನಾಗುತ್ತದೆ ಅನ್ನುವ ಮಾತು ಬರುತ್ತಿತ್ತು ಅಬ್ ಯಾ ವಿನಾಶ್ ತು ಬಹುತ್ ಬಡಾ ಪೀಚೆ ಫಿರ್ ಜೈ ಜೆ ಕಾರಿ ಹೇ ಈಗ ಈ ವಿನಾಶದ ಅಂತೂ ಬಹಳ ದೊಡ್ಡ ಕಾರ್ಯ ಆಗಿದೆ ನಂತರ ಪುನಃ ಜೈ ಜೈಕಾರ ಆಗುತ್ತದೆ ಬಾ ಬಚ್ಚೊಂಕೋ ಸಮಜಾತೆ ಇಸ್ ಬೇಹದ್ ಕಿ ದುನಿಯಾ ಕ ಅಬ್ ವಿನಾಶ್ ಹೋನಾ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಈ ಬೇಹದ್ದಿನ ಜಗತ್ತಿನ ವಿನಾಶ ಆಗಲೇಬೇಕು ಬೇಹದ್ ಕಾ ಬಾ ಬೇಹದ್ ಕಾ ಜ್ಞಾನ್ ತುಮ್ಕೋ ಸುನಾತೆ ಬೇಹದ್ದಿನ ತಂದೆ ಮಕ್ಕಳಿಗೆ ಬೇಹದ್ದಿನ ಜ್ಞಾನವನ್ನು ತಿಳಿಸುತ್ತಾರೆ ಹತ್ ಕಿ ಬಾತ್ ಹಿಸ್ಟ್ರಿ ಜಿಯೋಗ್ರಫಿ ಕೋ ಸುಂತೆ ಆಯೇಹೋ ಹದ್ದಿನ ಮಾತನ್ನು ಇತಿಹಾಸ ಭೂಗೋಳವನ್ನು ನೀವು ತಿಳಿದುಕೊಳ್ಳುತ್ತಾ ಬಂದಿದ್ದೀರಾ ಯಾ ಕಿಸಿ ಕೋ ಬಿ ಪತಾ ನಹಿ ತಾಕಿ ಲಕ್ಷ್ಮೀ ನಾರಾಯಣೆ ರಾಜ್ಯ ಕೇಸೆ ಕಿಯಾ ನಾರಾಯಣರು ಹೇಗೆ ರಾಜ್ಯವನ್ನು ಆಳಿದರು ಎಂದು ಯಾರಿಗೂ ಗೊತ್ತಿರಲಿಲ್ಲ ಇನ್ನೊಂಕಿ ಹಿಸ್ಟ್ರಿ ಜಿಯೋಗ್ರಫಿ ಕೋಯಿ ಬಿ ನಹಿ ಜಾಂತೆ ಲಕ್ಷ್ಮೀನಾರಾಯಣರ ಇತಿಹಾಸ ಭೂಗೋಳದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ತುಮ್ ಅಚ್ಚಿ ರೀತಿ ಜಾನ್ತೆ ಹೋ ಇತ್ತನೆ ಜನ ರಾಜ್ಯಕ್ಕೆ ಧರ್ಮ ಹೋತೆ ಇನ್ಕೋ ಕಹ ಜಾತ ಸ್ಪಿರಿಚುವಲ್ ನಾಲೆಜ್ ತೋ ಸ್ಪಿರಿಚುವಲ್ ಫಾದರ್ ಬಚ್ಚೊಂಕೋ ಬೈಟ್ ದೇತೇ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ನೀವು ಇಷ್ಟು ಜನ್ಮಗಳವರೆಗೆ ರಾಜ್ಯವನ್ನು ಆಳುತ್ತೀರಾ ನಂತರ ಅನ್ಯ ಧರ್ಮದವರು ಬರುತ್ತಾರೆ ಈ ಜ್ಞಾನಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಆತ್ಮಿಕ ತಂದೆ ಮಕ್ಕಳಿಗೆ ಕುಳಿತು ಈ ಜ್ಞಾನವನ್ನು ತಿಳಿಸುತ್ತಾರೆ ವಾತು ಮನುಷ್ಯ ಪಡಾತೆ ಮನುಷ್ಯ ಪರಮಾತ್ಮ ಆಪ್ ಸಮಾನ್ ಬನಾರಯೇ ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಶಿಕ್ಷಣವನ್ನು ಓದಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಆತ್ಮರಾದ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ಟೀಚರ್ ಜರೂರ್ ಆಪ್ ಸಮಾನ್ ಬನಂಗೆ ಟೀಚರ್ ಆಗಿರುವ ಪರಮಾತ್ಮ ತಂದೆ ಅವಶ್ಯವಾಗಿ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಬಾಪ್ ಕಹತೆ ಮೈ ತುಮ್ಕು ಅಪ್ನೆ ಸೆ ಬಿ ಡಬ್ಬಲ್ ಸಿರ್ತಾಜ್ ಬನಾತಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ನನಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಡಬ್ಬಲ್ ಕಿರೀಟಧಾರಿಯನ್ನಾಗಿ ಮಾಡುತ್ತೇನೆ ಲೈಟ್ ಕಾ ತಾಜ್ ಮಿಲ್ತಾ ಹೇ ಯಾದ ಅವ್ರ ಚೌರಾಸಿಕೆ ಚಕ್ರಂಕು ಜಾನ್ನೇಸೆ ತುಮ್ ಚಕ್ರವರ್ತಿ ಬಂತೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಪ್ರಕಾಶದ ಕಿರೀಟ ಪ್ರಾಪ್ತಿಯಾಗುತ್ತದೆ ಎಂಬತ್ನಾಲ್ಕು ಜನ್ಮವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ಆಗುತ್ತೀರಾ ಅಭಿ ತುಂಬೋಂಕು ಕರ್ಮ ಅಕರ್ಮ ವಿಕರ್ಮ ಗತಿ ಬಿ ಸಂಜಾಯಿ ಹೇ ಈಗ ಮಕ್ಕಳಾದ ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸಿದ್ದಾರೆ ಸತ್ಯುಗ್ಮೆ ಕರ್ಮ ಅಕರ್ಮ ಹೋತಾಹೇ ಸತ್ಯುಗದಲ್ಲಿ ಕರ್ಮ ಅಕರ್ಮ ಆಗುತ್ತದೆ ರಾವಣ ರಾಜ್ಯ ಕರ್ಮ ವಿಕರ್ಮ ಹೋತಾಹೆ ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮ ಆಗುತ್ತದೆ ಸಿಡಿ ಉತರ್ತೆ ಆತೇ ಕಲಾ ಕಮ್ ಹೋತೆ ಹೋತೆ ಉತ್ತರ್ನಾಯಿ ಕಲೆಗಳು ಕಡಿಮೆ ಆಗುತ್ತಾ ಆಗುತ್ತಾ ಎಲ್ಲರೂ ಕೆಳಗಡೆ ಇಳಿಯಲೇಬೇಕು ಅಬ್ ಕಿತ್ನಿ ಚೀಚಿ ಬಂಜಾತೆ ಈಗ ಎಲ್ಲರೂ ಎಷ್ಟೊಂದು ಚೀಚಿ ಕೊಳಕಾಗಿ ಬಿಟ್ಟಿದ್ದಾರೆ ಫಿರ್ ಬಾಪಾಕರ್ ಭಕ್ತೋಕೋ ಫಲ್ ದೇತೆ ಪುನಃ ಪರಮಾತ್ಮ ತಂದೆ ಬಂದು ಭಕ್ತರಿಗೆ ಫಲವನ್ನು ನೀಡುತ್ತಾರೆ ದುನಿಯಾಮೆ ಭಕ್ತ ತೋ ಸಬ್ ಜಗತ್ತಿನಲ್ಲಿ ಎಲ್ಲರೂ ಭಕ್ತರಾಗಿದ್ದಾರೆ ಸತ್ಯುಗ್ಮೆ ಭಕ್ತ ಕೋಯಿ ಹೋತಾ ನಹಿ ಭಕ್ತಿ ಕಾಲ್ಟ್ ಯಾ ಹೆ ಸತ್ಯುಗದಲ್ಲಿ ಯಾರೊಬ್ಬರೂ ಭಕ್ತರಿರುವುದಿಲ್ಲ ಇದು ಭಕ್ತಿಯ ರಾಜ್ಯ ಆಗಿದೆ ವಹಾತು ಜ್ಞಾನ್ ಕೀ ಪ್ರಾಲಬ್ಧ ಹೋತಿ ಸತ್ಯುಗದಲ್ಲಿ ಜ್ಞಾನದ ಪದವಿಯನ್ನು ಭೋಗಿಸುತ್ತೀರ ಅಬಿ ತುಮ್ ಜಾಂತೇಹೋ ಹಂ ಬಾಪ್ಸೆ ಬೇಹದ್ ಕಿ ಪ್ರಾಲಬ್ಧ ಲೇರೆಯೇ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಕೋಯಿ ಕೋಬಿ ಪಹಲೆ ಪಹಲೆ ಇಸ್ ಲಕ್ಷ್ಮೀ ನಾರಾಯಣ್ ಕೇ ಚಿತ್ರಪರ ಸಂಜಾವು ಯಾರೇ ಸಿಕ್ಕರು ಅವರಿಗೆ ಮೊಟ್ಟ ಮೊದಲು ಈ ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ತಿಳಿಸಿ ಆಜಸೆ ಪಾಂಚ್ ಹಸಾರು ವರ್ಷ ಪಹಲೆ ಇನ್ಕಾ ರಾಜ್ಯತ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಈ ನಾರಾಯಣರ ರಾಜ್ಯ ಇತ್ತು ವಿಶ್ವಮೇ ಸುಖ ಶಾಂತಿ ಪವಿತ್ರತಾ ಸಪ್ತಿ ವಿಶ್ವದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಅವ್ರ ಕೋಯಿ ಧರ್ಮ ನಹಿತ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈ ಸಮಯ ಅನೇಕ ಅನೇಕ ಧರ್ಮೇ ವಾ ಪಹಲೆ ಧರ್ಮ ಹಿ ನಹಿ ಫಿರ್ ಇಸ್ ಧರ್ಮಕ್ಕೂ ಆನಾಹೇ ಜರೂರ್ ಈ ಸಮಯದಲ್ಲಿ ಅನೇಕ ಧರ್ಮ ಇದೆ ಆದರೆ ಆ ಮೊದಲನೆಯ ದೇವತಾ ಧರ್ಮ ಇಲ್ಲ ಪುನಃ ಈಗ ಆ ದೇವತಾ ಧರ್ಮ ಸ್ಥಾಪನೆ ಆಗಬೇಕು ಅಬ್ಬಾ ಕಿತ್ನಾ ಪ್ಯಾರ್ಸೆ ಪಡಾತೆ ಈಗ ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ಶಿಕ್ಷಣವನ್ನು ಓದಿಸುತ್ತಾರೆ ಕೋಯಿ ಲಡಾಯಿ ಕಿ ಬಾತ್ ಬೆಗ್ಗರ್ ಲೈಫ್ ಹೇ ಪರಾಯ ರಾಜ್ಯ ಅಪ್ನಾ ಸಬ್ ಕುಚ್ ಗುಪ್ತ ಹೇ ಇಲ್ಲಿ ಯಾವುದೇ ಪ್ರಕಾರದ ಯುದ್ಧದ ಮಾತಿಲ್ಲ ಈಗ ಎಲ್ಲರೂ ಬಡತನದ ಜೀವನವನ್ನು ನಡೆಸುತ್ತಿದ್ದೀರಾ ಇದು ಪರರ ರಾಜ್ಯ ಆಗಿದೆ ಇಲ್ಲಿ ನಾವು ಮಾಡುತ್ತಿರುವ ಸಂಪೂರ್ಣ ಪುರುಷಾರ್ಥ ಗುಪ್ತ ಆಗಿದೆ ನಮ್ಮದೆಲ್ಲಾ ಮಾತು ಗುಪ್ತ ಆಗಿದೆ ಬಾಬಾ ಬಿ ಗುಪ್ತ ಆಯಾ ಹುವಾ ಬಾಬಾ ಕೂಡ ಗುಪ್ತ ರೂಪದಲ್ಲೇ ಬಂದಿದ್ದಾರೆ ಆತ್ಮಾಂಕೋ ಬೈಟ್ ಸಮಜಾತೆ ಪರಮಾತ್ಮ ತಂದೆ ಆತ್ಮರಿಗೆ ಕುಳಿತು ತಿಳಿಸುತ್ತಾರೆ ಆತ್ಮ ಹಿ ಸಬ್ ಕುಚ್ ಕರ್ತಿಹೆ ಶರೀರ್ ದ್ವಾರ ಪಾರ್ಟ್ ಬಜಾತಿಹೇ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ ವಾ ಅಭಿ ದೇಹ ಅಭಿಮಾನ್ಮೆ ಹೇ ಈಗ ಆತ್ಮ ದೇಹಾಭಿಮಾನಕ್ಕೆ ವಶ ಆಗಿದೆ ಅಬ್ಬಾಪ್ ಕಹತೆ ದೇಹಿ ಅಭಿಮಾನಿ ಬನು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿ ಆಗಿ ಬಾಪ್ ಅವ್ರಿ ಜರಾಬಿ ತಕ್ಲೀಫ್ ನಹಿ ದೇತೇ ಪರಮಾತ್ಮ ತಂದೆ ಬೇರೆ ಯಾವ ಮಾತಿಗೂ ಸ್ವಲ್ಪ ಕೂಡ ಕಷ್ಟವನ್ನು ಕೊಡುವುದಿಲ್ಲ ಬಾಪ್ ಜಬ್ ಗುಪ್ತ ರೂಪ ಮೇ ಆತೇತೋ ತುಂಬೋಂಕು ಗುಪ್ತ ದಾನ್ಮೆ ವಿಶ್ವಕ್ಕೆ ಬಾದಶಾಹಿ ದೇತೆ ಪರಮಾತ್ಮ ತಂದೆ ಯಾವಾಗ ಗುಪ್ತ ರೂಪದಲ್ಲಿ ಬರುತ್ತಾರೋ ಆಗ ಮಕ್ಕಳಿಗೆ ಗುಪ್ತ ರೂಪದಲ್ಲಿ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ತುಮಾರಾ ಸಬ್ ಗುಪ್ತ ಹೇಲಿಯೇ ರಸಮಕ್ಕೆ ರೂಪ ಮೇಲೆ ಗುಪ್ತ ಮಾಡುತ್ತಿರುವ ಎಲ್ಲಾ ಕರ್ತವ್ಯವೂ ಗುಪ್ತ ಆಗಿದೆ ಆದ್ದರಿಂದ ಕನ್ಯರಿಗೆ ವರದಕ್ಷಿಣೆಯನ್ನು ಕೂಡ ಗುಪ್ತ ರೂಪದಲ್ಲೇ ಕೊಡುತ್ತಾರೆ ವಾಸ್ತವ್ಮೆ ಗಾಯ ಜಾತ ಗುಪ್ತ ದಾನ ಮಹಾಪುಣ್ಯ ಗುಪ್ತ ದಾನ ಮಹಾಪುಣ್ಯ ಎಂದು ಗಾಯನವನ್ನು ಮಾಡಲಾಗುತ್ತದೆ ದೋಚಾರ್ಕೋ ಮಾಲೂಮ್ ಪಡಾತು ವಾ ತಾಕತ್ ಕಮ್ ಹೋಜಾತಿ ದಾನವನ್ನು ಮಾಡಿದ್ದೇವೆ ಎಂದು ಇಬ್ಬರಿಗೆ ಅಥವಾ ನಾಲ್ಕು ಜನರಿಗೆ ಗೊತ್ತಾದರೆ ದಾನದ ಶಕ್ತಿ ಕಡಿಮೆ ಆಗುತ್ತದೆ ಬಾಪ್ ಕಹತ್ತೇ ಬಚ್ಚೆ ತುಮ್ ಪ್ರದರ್ಶನೇ ಮೇ ಪಹಲೆ ಪಹಲೆ ಇಸ್ ಲಕ್ಷ್ಮೀ ನಾರಾಯಣ್ ಕಿ ಚಿತ್ರ ಪರ್ ಸಬ್ಕೋ ಸಂಜಾವು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪ್ರದರ್ಶನದಲ್ಲಿ ನೀವು ಮೊದಲು ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ಎಲ್ಲರಿಗೂ ತಿಳಿಸಿ ತುಮ್ ಚಹತ್ತೇ ಹೋನಾ ವಿಶ್ವಮ್ಮೆ ಶಾಂತಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ನೀವು ಬಯಸುತ್ತೀರಾ ತಾನೆ ಪರಂತು ವಾ ಕಪ್ತಿ ಯಾ ಕಿಸಿಕಿ ಬುದ್ದಿ ಮೇ ನಹಿ ಹೇ ಆದರೆ ಆ ಶಾಂತಿ ಯಾವಾಗ ಇತ್ತು ಅನ್ನುವುದು ಯಾರ ಬುದ್ಧಿಯಲ್ಲೂ ಇಲ್ಲ ಅಬಿಂತೇಹೊ ಪವಿತ್ರತಾ ಸುಖ ಶಾಂತಿ ಸಪ್ತಿ ಯಾದ್ ಬಿ ಕರ್ತೇ ಫಲಾನಾ ಸ್ವರ್ಗವಾಸಿ ಹೂವ ಸಮಸ್ತೇ ಕುಚ್ ನಹಿ ಈಗ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಯಾರಾದರೂ ಸತ್ತಾಗ ಇಂಥವರು ಸ್ವರ್ಗವಾಸಿ ಆದರು ಎಂದು ಸ್ವರ್ಗವನ್ನು ನೆನಪು ಮಾಡುತ್ತಾರೆ ಆದರೆ ಸ್ವರ್ಗದ ಬಗ್ಗೆ ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಜಿನ್ಕೋ ಜೋ ಆಯಾ ಕಹದೇತೇ ಅರ್ಥ ಕುಚ್ ನಹಿ ಯಾ ಹೇ ಡ್ರಾಮಾ ಯಾರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅದನ್ನೇ ಹೇಳಿ ಬಿಡುತ್ತಾರೆ ಸ್ವಲ್ಪ ಕೂಡ ಅರ್ಥ ಗೊತ್ತಿಲ್ಲ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮೀಟೆ ಮೀಟೆ ಬಚ್ಚೊಂಕೋ ಬುದ್ಧಿ ಮೇ ಜ್ಞಾನ್ ಹೇಕೆ ಹಮ್ ಕಾ ಚಕ್ರ ಲಗಾತೆ ಮಧುರಾತಿ ಮಧುರ ಮಕ್ಕಳಿಗೆ ಬುದ್ಧಿಯಲ್ಲಿ ಜ್ಞಾನ ಇದೆ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಅಭಿ ಬಾಪ್ ಆಯೇ ಪತಿತ್ ದುನಿಯಾಸೆ ಪಾವನ್ ದುನಿಯಾ ಮೇ ಲೇಜಾನೆ ಈಗ ಪರಮಾತ್ಮ ತಂದೆ ಬಂದಿರುವುದೇ ಪತಿತ ಜಗತ್ತಿನಿಂದ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಲು ಬಾಪ್ ಕಿ ಯಾದ್ಮೇ ರಹತೆ ರಹತೆ ಟ್ರಾನ್ಸ್ಫರ್ ಹೋತೆ ಜಾತೆಹೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೀರಾ ಕಾಂಟೆಸೆ ಫೂಲ್ ಬಂತೇಹೆ ನೀವು ಮುಳ್ಳಿನಿಂದ ಹೂವಾಗುತ್ತೀರಾ ಫಿರ್ ಹಂ ಚಕ್ರವರ್ತಿ ರಾಜಾ ಬನೇಂಗೆ ಬನಾನೆ ವಾಲಾ ಬಾಪ್ ಹೇ ನಂತರ ನಾವು ಚಕ್ರವರ್ತಿ ರಾಜ ಆಗುತ್ತೇವೆ ನಮ್ಮನ್ನು ರಾಜರನ್ನಾಗಿ ಮಾಡುವಂಥವರು ಪರಮಾತ್ಮ ತಂದೆ ಆಗಿದ್ದಾರೆ ವಾ ಪರಂ ಆತ್ಮಾತು ಸದೈವ್ ಪ್ಯೂರ್ ಹೇ ಪರಮಾತ್ಮ ತಂದೆಯಂತೂ ಸದಾ ಪವಿತ್ರ ಆಗಿದ್ದಾರೆ ವಹಿ ಆತೇ ಹೆ ಪ್ಯೂರ್ ಬನಾನೆ ಪರಮಾತ್ಮ ತಂದೆ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡುವುದಕ್ಕೋಸ್ಕರ ಬರುತ್ತಾರೆ ಸತ್ಯುಗ್ಮೇತು ಖೂಬ್ಸೂರತ್ ಬಂಚಾಯಂಗೆ ಸತ್ಯುಗದಲ್ಲಿ ನೀವು ಬಹಳಷ್ಟು ಸುಂದರರಾಗಿ ಇರುತ್ತೀರ ವಹಾ ನ್ಯಾಚುರಲ್ ಬ್ಯೂಟಿ ರಹತಿಹೇ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಆರ್ಟಿಫಿಷಿಯಲ್ ಆಜ್ಕಲ್ ಇವತ್ತಿನ ಜಗತ್ತಿನಲ್ಲಿ ಕೃತಕ ರೂಪದಲ್ಲಿ ಶೃಂಗಾರವನ್ನು ಮಾಡಿಕೊಳ್ಳುತ್ತಾರೆಷನ್ ನಿಕ್ಲಾಹೆ ಇಂದು ಜಗತ್ತಿನಲ್ಲಿ ವಿಭಿನ್ನ ಪ್ರಕಾರದ ಫ್ಯಾಷನ್ ಹುಟ್ಟಿಕೊಂಡಿದೆ ಕೇಸಿ ಕೇಸಿ ಡ್ರೆಸ್ ಪೆಹಂತೇಹೇ ಎಂತೆಂತಹ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತಾರೆ ಹಾಗೆ ಫೀಮೇಲ್ಸ್ ಬಹುತ್ ಪರ್ದೇಮೇ ರಹತೀತಿ ಕಿ ಕೋಯಿ ಕಿ ನಜರ್ ನಾ ಪಡೆ ಮೊದಲಿನ ಕಾಲದಲ್ಲಿ ಸ್ತ್ರೀಯರು ಪರದೆಯ ಒಳಗಡೆ ಇರುತ್ತಿದ್ದರು ಯಾರ ದೃಷ್ಟಿಯು ತಮ್ಮ ಮೇಲೆ ಬೀಳಬಾರದು ಎಂದು ಪರದೆಯ ಒಳಗಡೆ ಇರುತ್ತಿದ್ದರು ಅಬೀತು ಅವ್ರಹಿ ಕುಲ್ಲಾ ಕರ್ದಿಯಾಹೆ ತೋ ಜಹಾತ ಗಂದ್ ಬಡ್ಗಯಾಹೆ ಈಗ ಜಗತ್ತಿನಲ್ಲಿ ಸ್ತ್ರೀಯರು ಇನ್ನೂ ಸಣ್ಣ ಸಣ್ಣ ಬಟ್ಟೆಯನ್ನು ಹಾಕಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಅನೇಕ ಕಡೆ ಕೆಟ್ಟ ವಿಕಾರಿ ಗುಣಗಳು ಜಾಸ್ತಿಯಾಗಿದೆ ಜಗತ್ತಿನಲ್ಲಿ ಕೊಳಕು ಜಾಸ್ತಿಯಾಗಿದೆ ಬಾಪ್ ಕಹತ್ತೆ ಹಿಯರ್ ನೋ ಇವಿಲ್ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಟ್ಟದ್ದನ್ನು ನೋಡಬೇಡಿ ರಾಜಾ ಮೇ ಪವರ್ ರಹತೀಹೆ ರಾಜನಲ್ಲಿ ಶಕ್ತಿ ಇರುತ್ತದೆ ಈಶ್ವರ ಅರ್ಥ ದ ಹೇ ತೋ ಉಸ್ಮೆ ಪವರ್ ರಹತೀಹೆ ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡುತ್ತಾರೆ ಅಂದ ಮೇಲೆ ಅವರಲ್ಲಿ ಶಕ್ತಿ ಇರುತ್ತದೆ ಯಹಾತು ಕೋಯಿ ಮೇ ಪವರ್ ನಹಿ ಈ ಜಗತ್ತಿನಲ್ಲಂತೂ ಯಾರಲ್ಲೂ ಶಕ್ತಿ ಇಲ್ಲ ಜಿಸ್ಕೋ ಜೋ ಆಯಾ ಕರ್ತೆ ರಹತೇ ಯಾರ ಮನಸ್ಸಿಗೆ ಯಾವ ವಿಚಾರ ಬರುತ್ತದೆಯೋ ಅವರು ಅದನ್ನೇ ಮಾಡುತ್ತಿರುತ್ತಾರೆ ಬಹುತ್ ಗಂದೇ ಮನುಷ್ಯ ಹೇ ಮನುಷ್ಯರು ಬಹಳಷ್ಟು ಕೊಳಕಾಗಿ ಬಿಟ್ಟಿದ್ದಾರೆ ತುಮ್ ಬಹುತ್ ಸೌಭಾಗ್ಯಶಾಲಿ ಹೋ ಜೋ ಕಿವಯ್ಯಾನೇ ಹಾತ್ ಪಕಡಾಹೇ ಮಕ್ಕಳಾದ ನೀವು ಬಹಳಷ್ಟು ಸೌಭಾಗ್ಯಶಾಲಿಗಳಾಗಿದ್ದೀರ ಅಂಬಿಗ ಆಗಿರುವ ಪರಮಾತ್ಮ ತಂದೆ ನಿಮ್ಮ ಕೈಯನ್ನು ಹಿಡಿದುಕೊಂಡಿದ್ದಾರೆ ತುಮ್ ಹೀ ಕಲ್ಪ್ ಕಲ್ಪ್ ನಿಮಿತ್ ಹೋ ಕಲ್ಪ ಕಲ್ಪವು ನೀವೇ ನಿಮಿತ್ತರಾಗುತ್ತೀರಾ ತುಮ್ ಹೋ ಪಹಲೆ ಮುಖ್ಯ ಹೆ ದೇಹ ಅಭಿಮಾನ ಉಸ್ಕೆ ಬಾದ್ ಸಬ್ ಬೂತ್ ಆತೇ ಮಕ್ಕಳಿಗೆ ಗೊತ್ತಿದೆ ಮುಖ್ಯ ಅಭಿಮಾನ ಅಂದರೆ ದೇಹಾಭಿಮಾನ ಆಗಿದೆ ನಂತರ ಉಳಿದ ಎಲ್ಲಾ ಭೂತಗಳು ಬರುತ್ತದೆ ಮೆಹನತ್ ಕರ್ನಿ ಹೇ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ಕೋ ಯಾತ್ಕರು ಯಾಕೋ ಕಡವಿ ದವಾಯಿ ನಯಿ ಹೆ ಪರಿಶ್ರಮ ಪಟ್ಟು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು ಇದು ಕಹಿಯಾದ ಔಷಧಿ ಅಲ್ಲ ಸಿರ್ಫ್ ಕಹತೆ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ಕೋ ಯಾತ್ಕರು ತಂದೆ ಕೇವಲ ಹೇಳುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಫಿರ್ ಕಿತ್ನಾ ಬಿ ಪೈದಲ್ ಬಾಬಾ ಕಿ ಯಾದ್ಮೇ ಕರ್ತೆ ಜಾವು ಕೋಯಿ ಟಾಂಗೆ ತಕೇಗಿ ನಹಿ ಇನ್ನು ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಎಷ್ಟು ದೂರ ಓಡಾಡಿದರೂ ಕೂಡ ನಿಮ್ಮ ಕಾಲು ಸುಸ್ತಾಗುವುದಿಲ್ಲ ಅಂದರೆ ನಿಮಗೆ ಕಾಲು ನೋವು ಬರುವುದಿಲ್ಲ ಹಲ್ಕೆ ಹೋ ಜಾ ತಂದೆಯ ನೆನಪಿನಲ್ಲಿ ಓಡಾಡುವುದರಿಂದ ನೀವು ಇನ್ನೂ ಹಗುರರಾಗುತ್ತೀರ ಬಹುತ್ ಮದದ್ ಮಿಲ್ತಿಹೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಬಹಳಷ್ಟು ಸಹಯೋಗ ಸಿಗುತ್ತದೆ ತುಮ್ ಮಾಸ್ಟರ್ ಸರ್ವಶಕ್ತಿಮಾನ್ ಬಂಜಾತೆಹೋ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗುತ್ತೀರಾ ತುಮ್ ಜಾನ್ತೇಹೋ ಹಂ ವಿಶ್ವಕ ಮಾಲಿಕ್ ಬಂತೆ ನಿಮಗೆ ಗೊತ್ತಿದೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಬಾಪ್ ಕೆ ಪಾಸ್ ಆಯೇ ಅವ್ರ ಕೊಯ್ ತಕ್ಲೀಫ್ ನಹಿ ದೇತೇ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ನಾವೀಗ ಬಂದಿದ್ದೇವೆ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಬೇರೆ ಯಾವ ಮಾತಿನ ಕಷ್ಟವನ್ನೂ ನೀಡುವುದಿಲ್ಲ ಸಿರ್ಫ್ ಬಚ್ಚೋಂಕೋ ಕಹತೆ ಹಿಯರ್ ನೋ ಇವಿಲ್ ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ಹೇಳುತ್ತಾರೆ ಕೆಟ್ಟದ್ದನ್ನು ನೋಡಬೇಡಿ ಜೋ ಸರ್ವಿಸಬಲ್ ಬಚ್ಚೆ ಉನ್ಕೆ ಮುಕ್ಸೇತು ಸದೈವ್ ಜ್ಞಾನ ರತ್ನ ಹಿ ನಿಕ್ಲೆಂಗೆ ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರುತ್ತದೆ ಜ್ಞಾನ್ ಕಿ ಬಾತೋಕೆ ಸಿವಾಯ್ ಅವ್ರ ಕೋಯಿ ಬಾತ್ ಮುಕ್ಸೆ ನಹಿ ನಿಕಲ್ಸಕ್ತಿ ಜ್ಞಾನದ ಮಾತನ್ನು ಬಿಟ್ಟು ಬೇರೆ ಯಾವ ಮಾತು ನಿಮ್ಮ ಬಾಯಿಂದ ಬರಲು ಸಾಧ್ಯ ಇಲ್ಲ ತುಮೆ ವಾಹತ್ ಜರ್ಮುಯಿ ಜಗ್ಮುಯಿ ಕಿ ಬಾತಿ ಕಬೀನಹಿ ಸುನ್ನೀಹೆ ನೀವೀಗ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಎಂದೂ ಕೇಳಬಾರದು ಸರ್ವಿಸ್ ಕರ್ನೆ ವಾಲೋಂಕೆ ಮುಖ ಸದೈವ್ ರತ್ನ ಹಿ ನಿಕಲ್ ಸೇವೆಯನ್ನು ಮಾಡುವಂತಹ ಮಕ್ಕಳ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರುತ್ತದೆ ಜ್ಞಾನ ಕಿ ಸಿವಾಯ್ ಬಾಕಿ ಹೇ ಪತ್ತರ್ ಮಾರ್ನ ಜ್ಞಾನದ ಮಾತನ್ನು ಬಿಟ್ಟು ಬೇರೆ ಮಾತನ್ನಾಡುವುದಕ್ಕೆ ಕಲ್ಲಿನಿಂದ ಹೊಡೆಯುವುದು ಎಂದು ಕರೆಯಲಾಗುತ್ತದೆ ಪತ್ತರ್ ನಹಿ ಮಾರ್ತೆ ಜರೂರ್ ಜ್ಞಾನ ರತ್ನ ದೇತೆ ಯಾ ಪತ್ತರ್ ಮಾರೆಂಗೆ ಯಾ ಅವಿನಾಶಿ ಜ್ಞಾನ ರತ್ನ ದೇಂಗೆ ಕಲ್ಲಿನಿಂದ ನೀವು ಯಾರಿಗೂ ಹೊಡೆಯುತ್ತಿಲ್ಲ ಅಂದರೆ ಅವಶ್ಯವಾಗಿ ಅವಿನಾಶಿ ಜ್ಞಾನರತ್ನವನ್ನು ನೀಡುತ್ತಿದ್ದೀರಾ ಎಂದು ಅರ್ಥ ಒಂದನೆಯದಾಗಿ ಕಲ್ಲಿನ ಸಮಾನ ಕಠೋರ ಮಾತನ್ನಾಡಿ ಅನ್ಯರಿಗೆ ದುಃಖವನ್ನು ನೀಡುತ್ತೀರಾ ಇಲ್ಲ ಅಂದರೆ ಅವಿನಾಶಿ ಜ್ಞಾನರತ್ನವನ್ನು ನೀಡುತ್ತಿರುತ್ತೀರಾ ಜಿಸ್ಕಿ ವ್ಯಾಲ್ಯೂ ಕತನ್ನಹಿ ಕರ್ಸಕ್ತೆ ಈ ಅವಿನಾಶಿ ಜ್ಞಾನರತ್ನಕ್ಕೆ ಬೆಲೆಯನ್ನು ಕಟ್ಟಲು ಸಾಧ್ಯ ಇಲ್ಲ ಈ ಅವಿನಾಶಿ ಜ್ಞಾನರತ್ನದ ಬೆಲೆಯನ್ನು ಯಾರೂ ಹೇಳಲು ಸಾಧ್ಯ ಇಲ್ಲ ಬಾ ಪಾಕರ್ ತುಮ್ಕೂ ಜ್ಞಾನರತ್ನ ದೇತೆ ವಾಹೆ ಭಕ್ತಿ ಪತ್ತರ್ ಹಿ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನ ರತ್ನವನ್ನು ನೀಡುತ್ತಿದ್ದಾರೆ ಜಗತ್ತಿನ ಜನ ಭಕ್ತಿಯನ್ನು ಮಾಡುತ್ತಾರೆ ಭಕ್ತಿಯಲ್ಲಿ ಅವರು ಕಲ್ಲಿನಿಂದ ಹೊಡೆಯುತ್ತಾರೆ ಅಂದರೆ ದುಃಖ ನೀಡುವ ಮಾತನ್ನಾಡುತ್ತಾರೆ ಬಚ್ಚೆ ಜಾನ್ ಬಾಬಾ ಬಹುತ್ ಬಹುತ್ ಮೀಟಾ ಹೆಜ್ತೆತೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಹಳಷ್ಟು ಮಧುರ ಆಗಿದ್ದಾರೆ ಅರ್ಧ ಕಲ್ಪದಿಂದ ನೀವೇ ತಂದೆ ತಾಯಿ ಆಗಿದ್ದೀರಾ ಎಂದು ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ಆದರೆ ಆ ಮಾತಿನ ಅರ್ಥ ನಿಮಗೆ ಗೊತ್ತಿರಲಿಲ್ಲ ತೋತೆ ಮಿಸಾಲ್ ಸಿರ್ಫ್ ಗಾತೆ ರಹತೇತೆ ಗಿಣಿ ಪಾಠದಂತೆ ಕೇವಲ ಗಾಯನವನ್ನು ಮಾಡುತ್ತಿದ್ದೀರಿ ಚೊಂಕು ಕಿತ್ನಿ ಖುಷಿ ಹೋನಿ ಚಾಹಿ ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಬಾಬಾ ಹಂಕೋ ಬೇಹತ್ಕಾ ವರ್ಷ ವಿಶ್ವಕ್ಕೆ ಬಾದಶಾಹಿ ದೇತೇ ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಪಾಂಚ್ ಹಜಾರ್ ವರ್ಷ ಪಹಲೆ ಹಂ ವಿಶ್ವಕ್ಕೆ ಮಾಲಿಕ್ತೆ ಐದು ಸಾವಿರ ವರ್ಷದ ಮೊದಲು ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಹೇ ಫಿರ್ ಬನೆಂಗೆ ಈಗ ನಾವು ವಿಶ್ವಕ್ಕೆ ಮಾಲೀಕರಾಗಿಲ್ಲ ಪುನಃ ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಶುಭಾಬಾ ಬ್ರಹ್ಮ ದ್ವಾರ ವರ್ಷ ದೇತೆ ಬ್ರಾಹ್ಮಣ ಕುಲ್ ಚಾಹಿಯೇನ ತಂದೆ ಬ್ರಹ್ಮನ ಮೂಲಕ ಆಸ್ತಿಯನ್ನು ನೀಡುತ್ತಾರೆ ಬ್ರಾಹ್ಮಣ ಕುಲ್ ಚಾಹಿಯನ ಬ್ರಾಹ್ಮಣ ಕುಲ ಕೂಡ ಬೇಕುತ್ತಾನೆ ಭಗೀರಥ್ ಕಹನೇ ಸೇಬಿ ಸಮಜ್ ನಾಸಕ್ಕೆ ಭಗೀರಥ ಎಂದು ಕರೆದಾಗಲು ಏನೂ ಅರ್ಥ ಆಗುವುದಿಲ್ಲ ಇಸಿಲಿಯೇ ಬ್ರಹ್ಮ ಅವ್ರ ಉನ್ಕಾಫಿರ್ ಬ್ರಾಹ್ಮಣ ಕುಲಹೆ ಆದ್ದರಿಂದ ಬ್ರಹ್ಮ ಇದ್ದಾರೆ ಮತ್ತು ಬ್ರಹ್ಮನ ಬ್ರಾಹ್ಮಣ ಕುಲ ಇದೆ ಬ್ರಹ್ಮ ತನ್ಮೆ ಪ್ರವೇಶ್ ಕರ್ತೆ ಇಸಿಲಿಯೇ ಉನ್ಕೋ ಭಗೀರಥ ಕಹ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ ಆದ್ದರಿಂದ ಬ್ರಹ್ಮನಿಗೆ ಭಗೀರಥ ಎಂದು ಕರೆಯಲಾಗುತ್ತದೆ ಬ್ರಹ್ಮಕ್ಕೆ ಬಚ್ಚೆ ಬ್ರಾಹ್ಮಣ ಹೇ ಬ್ರಹ್ಮನಿಗೆ ಮಕ್ಕಳಾದ ನೀವು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣ ಹೇ ಚೋಟಿ ಬ್ರಾಹ್ಮಣರಾದ ನೀವು ಜುಟ್ಟಿಗೆ ಸಮಾನ ಆಗಿದ್ದೀರಾ ವಿರಾಟ್ ರೂಪಿ ಏಸಾ ಬಾಬಾ ಫಿರ್ ಸಂಗಮ ಯುಗಿ ಬ್ರಾಹ್ಮಣ್ ಜೋಕಿ ಈಶ್ವರ್ಯ ಸಂತಾನ್ ಬಂತೇ ವಿರಾಟ ರೂಪದಲ್ಲೂ ಕೂಡ ಈ ರೀತಿ ತೋರಿಸುತ್ತಾರೆ ಮೇಲೆ ಪರಮಾತ್ಮ ತಂದೆ ಇದ್ದಾರೆ ನಂತರ ಸಂಗಮ ಯುಗದ ಬ್ರಾಹ್ಮಣರಾದ ನೀವಿದ್ದೀರ ನಿಮ್ಮನ್ನು ಪರಮಾತ್ಮ ತಂದೆ ಈಶ್ವರನ ಸಂತಾನರನ್ನಾಗಿ ಮಾಡುತ್ತಾರೆ ತುಮ್ ಹೋ ಅಭಿ ಹಂ ಈಶ್ವರಿಯ ಸಂತಾನ್ ಹೇ ನಿಮಗೆ ಗೊತ್ತಿದೆ ನಾವೀಗ ಈಶ್ವರನಿಗೆ ಸಂತಾನರಾಗಿದ್ದೇವೆ ವೀರ್ ದೈವಿ ಸಂತಾನ್ ಬನೇಂಗೆ ತೋ ಡಿಗ್ರಿ ಕಮ್ ಹೋ ಹೋಜಾಯಗಿ ನಂತರ ನಾವು ದೇವತೆಗಳ ಸಂತಾನ ಆಗುತ್ತೇವೆ ಆಗ ನಮ್ಮ ಡಿಗ್ರಿ ಕಡಿಮೆ ಆಗುತ್ತದೆ ಯಾ ನಾರಾಯಣ್ ಬಿ ಡಿಗ್ರಿ ಕಮ್ ಹೇ ಈ ನಾರಾಯಣರ ಡಿಗ್ರಿ ಕೂಡ ಕಡಿಮೆ ಇದೆ ಕ್ಯೂಕಿ ಇನ್ಮೆ ಜ್ಞಾನ್ ಹೇ ಏಕೆಂದರೆ ಲಕ್ಷ್ಮೀನಾರಾಯಣರಲ್ಲಿ ಜ್ಞಾನ ಇಲ್ಲ ಜ್ಞಾನ್ ಹೇ ಜ್ಞಾನ ಬ್ರಾಹ್ಮಣರಲ್ಲಿ ಇದೆ ಲಕ್ಷ್ಮೀ ಲಕ್ಷ್ಮೀನಾರಾಯಣಕ್ಕೂ ಅಜ್ಞಾನಿ ನಹಿ ಕಹೆಂಗೆ ಆದರೆ ಲಕ್ಷ್ಮೀನಾರಾಯಣರಿಗೆ ಅಜ್ಞಾನಿಗಳು ಎಂದು ಕರೆಯುವುದಿಲ್ಲ ಉನೋನೆ ಜ್ಞಾನ್ಸೆ ಯ್ ಪಾಯಾ ಲಕ್ಷ್ಮೀನಾರಾಯಣರು ಜ್ಞಾನದಿಂದ ಈ ಪದವಿಯನ್ನು ಪಡೆದುಕೊಂಡಿದ್ದಾರೆ ತುಮ್ ಬ್ರಾಹ್ಮಣ್ ಕಿತ್ನೆ ಊಂಚ್ ಫಿರ್ ದೇವತಾ ಬಂತೇಹೋ ತೋ ಕುಚ್ ಬಿ ಜ್ಞಾನ್ ನಹಿ ರಹತ ಈಗ ಬ್ರಾಹ್ಮಣ ಆತ್ಮರಾದ ನೀವು ಎಷ್ಟೊಂದು ಶ್ರೇಷ್ಠರಾಗಿದ್ದೀರಾ ದೇವತೆ ಆದಾಗ ನಿಮ್ಮಲ್ಲಿ ಸ್ವಲ್ಪ ಕೂಡ ಜ್ಞಾನ ಇರುವುದಿಲ್ಲ ಉನ್ಮೆ ಜ್ಞಾನ್ ಹೋತಾತು ದೈವಿ ವಂಶಮೇ ಪರಂಪರಾಸೆ ಛಲ ಆತ ದೇವತೆಗಳಲ್ಲಿ ಜ್ಞಾನ ಇದ್ದಿದ್ದರೆ ದೇವತಾ ವಂಶದಿಂದ ಜ್ಞಾನ ಪರಂಪರೆಯವರೆಗೂ ನಡೆದುಕೊಂಡು ಬರಬೇಕಿತ್ತು ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೊಂಕು ಸಬ್ ರಾಸ್ ಸಬ್ ಯುಕ್ತಿಯ ಬದಲಾ ಮಧುರಾತಿ ಮಧುರ ಕಳೆದು ಹೋಗಿ ಸಿಕ್ಕಿರುವ ಮಕ್ಕಳಿಗೆ ಪರಮಾತ್ಮ ತಂದೆ ಎಲ್ಲಾ ರಹಸ್ಯವನ್ನು ತಿಳಿಸುತ್ತಾರೆ ಎಲ್ಲಾ ಯುಕ್ತಿಯನ್ನು ತಿಳಿಸುತ್ತಾರೆ ಟ್ರೈನ್ ಮೇ ಹೋ ತೋ ಬಿ ತುಮ್ ಸರ್ವಿಸ್ ಟ್ರೈನ್ ಟ್ರೈನ್ನಲ್ಲಿ ಕುಳಿತಿದ್ದರೂ ಕೂಡ ನೀವು ಸೇವೆಯನ್ನು ಮಾಡಬಹುದು ಏಕ್ ಚಿತ್ರ ಪರ್ಹಿ ಆಪಸ್ ಮೇ ಬೈಟ್ ಬಾತೆ ಕರೆಂಗೆ ತೋ ಡೇರ್ ಆಕರ್ ಇಕ್ಕಟ್ಟೆ ಹೊಂಗೆ ಒಂದೇ ಚಿತ್ರದ ಬಗ್ಗೆ ನೀವು ಪರಸ್ಪರ ಕುಳಿತು ಮಾತನಾಡುತ್ತಿದ್ದರೆ ಟ್ರೈನ್ ನಲ್ಲಿ ಅನೇಕರು ಬಂದು ಅಲ್ಲಿ ಸೇರುತ್ತಾರೆ ಜೋ ಇಸ್ ಕುಲ್ಕ ಹೋಗ ವ ಅಚ್ಚಿ ರೀತಿ ಧಾರಣಾಕರ್ ಪ್ರಜಾ ಬಂಜಾಯಂಗೆ ಯಾರು ಈ ದೇವತಾ ಕುಲದ ಆತ್ಮರಾಗಿರುತ್ತಾರೋ ಅವರು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪ್ರಜೆಗಳಾಗುತ್ತಾರೆ ಚಿತ್ರತು ಬಹುತ್ ಅಚ್ಚೆ ಅಚ್ಚೆ ಹೇ ಸರ್ವಿಸ್ ಕೇಲಿಯೇ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಹಳ ಒಳ್ಳೊಳ್ಳೆಯ ಚಿತ್ರ ಇದೆ ಹಮ್ ಭಾರತ್ ವಾಸಿ ಪಹಲೇ ದೇವಿ ದೇವತಾತೆ ಅಬಿ ತೋ ಕುಚ್ ನಯು ಹೇ ಭಾರತದ ನಿವಾಸಿಗಳಾದ ನಾವು ಮೊದಲು ದೇವಿ ದೇವತೆಗಳಾಗಿದ್ದೆವು ಈಗ ನಾವು ದೇವತೆಗಳಲ್ಲ ಈಗ ನಮ್ಮ ಬಳಿ ಏನೂ ಇಲ್ಲ ಫಿರ್ ಹಿಸ್ಟ್ರಿ ರಿಪೀಟ್ ಹೋಗ್ತಿ ಈಗ ಪುನಃ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಬೀಚ್ ಮೇ ಯಾ ಹೇ ಸಂಗಮ ಯುಗ ಮಧ್ಯದಲ್ಲಿ ಈ ಸಂಗಮ ಯುಗ ಇದೆ ಜಿಸ್ಮೆ ತುಮ್ ಪುರುಷೋತ್ತಮ್ ಬಂತೇಹೊ ಈ ಸಂಗಮ ಯುಗದಲ್ಲಿ ನೀವು ಪುರುಷೋತ್ತಮರಾಗುತ್ತೀರಾ अच्छा ಒಳ್ಳೆಯದು मीठे मीठे सिकिलेदे बच्चों प्रति मातपिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते 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 धारणा के लिए मुख्य सार धारणा कोस्कर मुख्य सारा फर्स्ट पॉइंट ज्ञान की बातों के सिवाय और कोई बात मुख से नहीं निकालनी है। ಜ್ಞಾನದ ಮಾತನ್ನು ಬಿಟ್ಟು ನಿಮ್ಮ ಬಾಯಿಂದ ಬೇರೆ ಯಾವ ಮಾತನ್ನು ನೀವು ಆಡಬಾರದು ಜರ್ಮುಯಿ ಜಗ್ಮುಯಿ ಕಿ ಬಾತೆ ಕಬಿ ನಹಿ ಸುನ್ನಿಹೇ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಎಂದೂ ಕೇಳಿಸಿಕೊಳ್ಳಬಾರದು ಮುಕ್ಸೆ ಸದೈವ್ ರತ್ನ ರಹೆ ಪತ್ತರ್ ನಹಿ ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು ಕಲ್ಲಿನ ಸಮಾನ ಶಬ್ದ ಬರಬಾರದು ಸೆಕೆಂಡ್ ಪಾಯಿಂಟ್ ಸರ್ವಿಸ್ ಸಾತ್ ಸಾತ್ ಯಾತ್ ಕಿ ರಹ ಸ್ವಯಂ ಕು ನಿರೋಗಿ ಬನಾನಾ ಹೆ ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ಪರಮಾತ್ಮ ತಂದೆಯ ನೆನಪಿನ ಯಾತ್ರೆಯಲ್ಲಿ ಇದ್ದು ಸ್ವಯಂವನ್ನು ನಿರೋಗಿಯನ್ನಾಗಿ ಮಾಡಿಕೊಳ್ಳಬೇಕು ಅವಿನಾಶಿ ಸರ್ಜನ್ ಸ್ವಯಂ ಭಗವಾನ್ ಹಮೆ ಮಿಲಾಹೆ ಇಕ್ಕೀಸ್ ಜನ್ಮೋಂಕೆಲಿಯೇ ನಿರೋಗಿ ಬನಾನೆ ಅವಿನಾಶಿ ಸರ್ಜನ್ ಆಗಿರುವ ಭಗವಂತ ನಮಗೆ ಸಿಕ್ಕಿದ್ದಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಮ್ಮನ್ನು ನಿರೋಗಿಯನ್ನಾಗಿ ಮಾಡಲು ಇಸಿ ನಶೆ ಮೇ ವಾ ಖುಷಿ ಮೇ ರಹನಾ ಇದೇ ನಶೆ ಅಥವಾ ಖುಷಿಯಲ್ಲಿ ಇರಬೇಕು ವರದಾನ್ ಯೆ ಜಾದು ಮಂತ್ರ ದ್ವಾರ ಸರ್ವ ಸಿದ್ಧಿಯ ಪ್ರಾಪ್ ಕರ್ನೆ ವಾಲೆ ಸಿದ್ಧಿ ಬವ ಇಂದಿನ ವರದಾನ ಆಗಿದೆ ನೆನಪಿನ ಜಾದು ಮಂತ್ರದ ಮೂಲಕ ಸರ್ವ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿ ಬಾಪ್ ಕಿ ಯಾದ್ ಹಿ ಜಾದುಕಾ ಮಂತ್ರ ಹೇ ಪರಮಾತ್ಮ ತಂದೆಯ ನೆನಪು ಜಾದುವಿನ ಮಂತ್ರ ಆಗಿದೆ ಇಸ್ ಕೆ ಮಂತ್ರ ದ್ವಾರ ಜೋ ಸಿದ್ಧಿ ಚಾಹೋ ವಾ ಪ್ರಾಪ್ತ ಹೋ ಈ ಜಾದುವಿನ ಮಂತ್ರದ ಮೂಲಕ ಯಾವ ಸಿದ್ಧಿಯನ್ನು ಬೇಕಾದರೂ ಪ್ರಾಪ್ತಿ ಮಾಡಿಕೊಳ್ಳಬಹುದು ಜೈಸೆ ಸ್ಥೂಲ್ ಮೇ ಬಿ ಕಿಸಿ ಕಾರ್ಯಕ್ಕೆ ಸಿದ್ಧಿ मंत्र ಮಂತ್ರ हैं ಹೇಗೆ ಸ್ಥೂಲದಲ್ಲೂ ಕೂಡ ಯಾವುದಾದರೂ ಕಾರ್ಯದ ಸಿದ್ಧಿಗೋಸ್ಕರ ಮಂತ್ರವನ್ನು ಜಪ ಮಾಡುತ್ತಾರೆ ಐಸೆ ಯಾ ಭೀ ಅಗರ್ ಕಿಸಿ ಕಾರ್ಯ ಮೇ ಸಿದ್ಧಿ ಚಾಯೆ ತೋ ಯಾದ ಕಾ ಮಹಾಮಂತ್ರ ಹಿ ವಿಧಿ ಹೇ ಇಲ್ಲೂ ಕೂಡ ನಿಮಗೆ ಯಾವುದಾದರೂ ಕಾರ್ಯದಲ್ಲಿ ಸಿದ್ಧಿ ಪ್ರಾಪ್ತಿಯಾಗಬೇಕು ಅಂದರೆ ತಂದೆಯನ್ನು ನೆನಪು ಮಾಡುವ ಮಹಾಮಂತ್ರವೇ ಸ್ವರೂಪ ಆಗಿದೆ ಯಾ ಜಾದು ಮಂತ್ರ ಸೆಕೆಂಡ್ ಮೇ ಪರಿವರ್ತನ್ ಜಾದುವಿನ ಮಂತ್ರ ಸೆಕೆಂಡ್ನಲ್ಲಿ ನಿಮ್ಮನ್ನು ಪರಿವರ್ತನೆ ಮಾಡುತ್ತದೆ ಇಸೆ ಸದಾ ಸ್ಮೃತಿ ಮೇ ರೋ ಸದಾ ಸಿದ್ಧಿ ಸ್ವರೂಪ್ ಬಂಜಾಯಿಂಗ ನೆನಪಿನ ಜಾದುವಿನ ಮಂತ್ರವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡರೆ ಸದಾ ಸಿದ್ಧಿ ಸ್ವರೂಪರಾಗುತ್ತೀರಾ ಕ್ಯೂಕಿ ಯಾದ್ಮೆ ರಹನ ಬಡಿ ಬಾತ್ ನಯಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುವುದು ಇದೇನು ದೊಡ್ಡ ಮಾತಲ್ಲ ಲೇಕಿನ್ ಸದಾ ಯಾದ್ಮೆ ರಹನ ಯಹಿ ಬಡಿ ಬಾತ್ ಹೇ ಆದರೆ ಸದಾ ತಂದೆಯ ನೆನಪಿನಲ್ಲಿ ಇರುವುದು ಇದು ದೊಡ್ಡ ಮಾತಾಗಿದೆ ಇಸೀಸೆ ಸರ್ವ ಸಿದ್ಧಿಯ ಪ್ರಾಪ್ತ ಹೋತಿಹೆ ಸದಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದಾಗ ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ ಶ್ಲೋಗನ್ ಸೆಕೆಂಡ್ ಮೇ ವಿಸ್ತಾರ ಕೋ ಸಾರೂಪ್ ಮೇ ಸಮಾಲೇನ ಅರ್ಥಾತ್ ಅಂತಿಮ್ ಸರ್ಟಿಫಿಕೇಟ್ ಲೇನ ಇಂದಿನ ಶ್ಲೋಗನ್ ಆಗಿದೆ ಸೆಕೆಂಡ್ನಲ್ಲಿ ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಅಂದರೆ ಅಂತಿಮ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುವುದಾಗಿದೆ ಒಳ್ಳೆಯದು ಓಂ ಶಾಂತಿ